जैन समाज पवित्र क्षेत्र जारखंड राज्य गिरडी जिले समेद शिखर्जी क्षेत्र प्रवासी तानवागि अलिय सरकार घोषणे माडिरुवुदन्न खंडिसि चिक्कोडि जिला जैन समाज बृहत् प्रतिभटने रैली नडेसिद जैनर 24 तीर्थंकररु तपस्सु माडि नेलेसिरुव दानवन्न प्रवासी दानवन्नागि घोषिसिद ಈ ರೀತಿಯ ಬೆಳವಣಿಗೆಯಿಂದ ನಮ್ಮ ತಾಣದ ಪವಿತ್ರತೆಗೆ ಧಕ್ಕೆ ಉಂಟಾಗುತ್ತದೆ ಆದರಿಂದ ಕೇಂದ್ರ ಮತ್ತು ಜಾರ್ಖಂಡ್ ಸರ್ಕಾರ ಈ ತಾಣವನ್ನ ಜೈನ ಸಮಾಜದ ಪವಿತ್ರ ಕ್ಷೇತ್ರ ಎಂದು ಘೋಷಿಸಬೇಕೆಂದು ಆಗ್ರಹಿಸಿ ಕೋಲ್ಹಾಪುರ ಭಟ್ಟಾರಕ ಸ್ವಾಮೀಜಿಗಳು ನಾಂದನಿಯ ಜೈನ ಸ್ವಸ್ತಿ ಶ್ರೀ ಜಿನಸೇನ ಭಟ್ಟಾರಕ ಭಟ್ಟಾಚಾರ್ಯ ಸ್ವಾಮೀಜಿಗಳ ಸಮ್ಮುಖದಲ್ಲಿ ಮನವಿಯನ್ನ ಸಲ್ಲಿಸಲಾಗಿದೆ ಬರೀ 20 ತೀರ್ಥಂಕರ ಮೋಕ್ಷದ ಹೋಗಿದ್ದು ಸಿದ್ಧ ಕ್ಷೇತ್ರ ಅಲ್ಲ ಅದು ಅಲ್ಲಿ ಎಷ್ಟೋ ಸಾವಿರಾರು ಲಕ್ಷಾಂತ ಮುನಿಗಳು ತ್ಯಾಗಿಗಳು ಎಲ್ಲರೂ ತಪಶ್ಚರ್ಯೆ ಮಾಡಿ ಹೋಗಿದ್ದು ಮೋಕ್ಷಕ್ಕೆ ಹೋಗಿದ್ದು ಸ್ವರ್ಗಕ್ಕೆ ಹೋಗಿದ್ದು ಅದು ಕ್ಷೇತ್ರ ಅಷ್ಟೊಂದು ಪಾವನ ಕ್ಷೇತ್ರ ಇದೆ ಅದು ಎಷ್ಟು ಪಾವನ ಕ್ಷೇತ್ರ ಅಂದ್ರೆ 24 ಕಿಲೋಮೀಟರ್ ಕ್ಷೇತ್ರ ಪೂರ್ತಿ ಇದೆ ಆ 24 ಕಿಲೋಮೀಟರ್ ನಮ್ಮ ಜೈನ ಸಮಾಜ ಕಾಲಲ್ಲಿ ಒಂದು ಚಪ್ಪಲಿ ಹಾಕಿಲ್ಲಾದರೂ ಅದು ಎಲ್ಲಾ ದರ್ಶನ ಮಾಡಲು ಅಷ್ಟೊಂದು ಪವಿತ್ರ ಕ್ಷೇತ್ರ ಅಂತ ನಾವು ಎಲ್ಲಾ ಜೈನ ಸಮಾಜನ ತಿಳ್ಕೊತೀವಿ ಈ ಪವಿತ್ರ ಕ್ಷೇತ್ರನ ಜಾರ್ಖಂಡ್ ಸರ್ಕಾರದವರು ಪರ್ಯಟನ ಕ್ಷೇತ್ರ ಅಂತ ಘೋಷಣೆ ಮಾಡಿದರು ಅದಕ್ಕೆ ಸಲುವಾಗಿ ನಾವು ನಿಷೇಧ ಅಂತ ಈ ಒಕಟನ ತೋರಿಸ್ತಾ ಇದ್ದೀವಿ ಇವತ್ತು ಚಿಕ್ಕೋಡಿ ಜಿಲ್ಲೆಯಿಂದ ಇಷ್ಟೊಂದು ಜನ ಬಂದು ಇಲ್ಲಿ ಒಕಟನ ತೋರಿಸಿದಿರಿ ನಾವು ಈಗ ನಿವೇದನ ಕೊಟ್ಟಿದ್ದೀವಿ ನಮ್ಮ ಎಂಎಲ್ಎ ಗಳಾಗಿ ಎಂಪಿ ಗಳಾಗಿ ಅದು ಮುಂದೆ ವಹಿಸ್ತಾರ ಅನ್ನೋದು ನಮಗೆ ಗೊತ್ತಿದೆ ಯಾಕಂದ್ರೆ ಅವರು ಕೂಡ ಈ ತಾನೆ ಹೇಳಿದ್ರು ಸಮೀಕ್ಷಕರಿಗೆ ಹೋಗ್ ಬಂದ್ರು ಅಲ್ಲಿ ಇರೋದು ಪವಿತ್ರತೆ ಅಲ್ಲಿ ಇರೋದು ಶಕ್ತಿನ ಅವರು ಅನುಭವಿಸಿದ್ದಾರೆ ಅಂತ ಮತ್ತೆ ಇನ್ನೊಬ್ರು ಈಗ ದೆಲ್ಲಿಯಲ್ಲಿ ಅವರು ಹೇಳಿದ್ರು ನಾವು ದೆಲ್ಲಿಗೆ ಹೋಗೋದಾದ್ರೂ ಕೂಡ ಹೋಗೋಣ ಅಂತ ನಾವು ನಿಮಗೆ ಒಂದು ಮಾತನ್ನ ಹೇಳಬೇಕಂತ ಹೇಳ್ತೀವಿ ದಟ್ಟವರು ಎಲ್ಲರೂ ಹೇಳ್ತಾರೆ ಬ್ರಿಟಿಷ್ ಕಾಲದಲ್ಲಿ ಒಂದು ಸರ್ತಿ ಆ ಸಮೇದ ಶಿಖರ್ಜಿಯಲ್ಲಿ ಬ್ರಿಟಿಷ್ ಕಾಲದಾಗ ಕೆಲವೊಂದು ಇದೇ ಪ್ರಕಾರ ಏನೇನೋ ಕಟ್ಟೋದು ಆತರ ನಡೆಯಿತು ಆಗ ನಮ್ಮ ದಕ್ಷಿಣ ಭಾರತದಿಂದ ಎಲ್ಲ ಜೈನ ಸಮಾಜ ಒಟ್ಟಾಗಿ ಕಲ್ಕತ್ತಾದಲ್ಲಿ ಹೋಗಿ ಆಗ ಕಲ್ಕತ್ತಾ ಇತ್ತು ಕಲ್ಕತ್ತಾದಲ್ಲಿ ಹೋಗಿ ಬ್ರಿಟಿಷ್ ವೈಸ್ರಾಯ್ ಅವರಿಗೆ ಎಲ್ಲ ಹೇಳಿ ಆಂದೋಲನ ಮಾಡಿದ ಮೇಲೆ ಅವರು ಆ ಎಲ್ಲ ವಾಪಸ್ನ ಅವರ ನಿರ್ಣಯನ್ನ ವಾಪಸ್ ತಗೊಂಡು ಇದು ಕ್ಷೇತ್ರ ಜೈನ ಧರ್ಮಿಯರದು ಹಂಗೆ ಇರುತ್ತೆ ಅಂತ ಹೇಳಿ ಮಾತು ಕೊಟ್ಟುಬಿಟ್ರು ಈಗ ಮತ್ತೆ ಜಾರ್ಖಂಡ್ ಸರ್ಕಾರ ಅವರು ಆ ನಿರ್ಣಯವನ್ನು ಪರ್ಯಟನ ಕ್ಷೇತ್ರ ಮಾಡಬೇಕು ಅಂತ ಈ ನಿರ್ಣಯ ತಗೊಂಡಿದ್ದಾರೆ ಈಗ ಎಲ್ಲಿವರೆಗೂ ನಿರ್ಣಯ ವಾಪಸ್ ತಗೊಳ್ಳಂಗಿಲ್ಲ ಅಲ್ಲಿವರೆಗೂ ನಾವು ಹೋರಾಟ ಮಾಡ್ತೀವಿ ಇದು ಈಗ ತೋರಿಸಿದ ನೀವು ಒಕ್ಕಕ್ಕೆ ಅಲ್ಲಿ ಕೂಡ ತೋರಿಸಬೇಕು ಅಲ್ಲಿವರೆಗೂ ತೋರಿಸಬೇಕು ಇನ್ನೊಂದು ಮೊದಲು ದಕ್ಷಿಣ ಭಾರತದಿಂದ ಕಲ್ಕತ್ತಾ ಹೋಗಿದ್ರು ಈ ವಾಪಸ್ ತಗೊಂಡಿಲ್ಲ ಅನ್ನೋದ್ರೆ ನಾವು ದಿಲ್ಲಿಗೆ ಹೋಗೋಕೆ ಕೂಡ ರೆಡಿ ಆಗಿರಬೇಕು ದಿಲ್ಲಿಯಲ್ಲಿ ಹೋಗಿ ನಮ್ಮ ಜೈನ ಸಮಾಜದ ತಾಕತ್ತವನ್ನ ತೋರಿಸಿ ನೋಡ್ರಿ ನಮ್ಮ ಸಮಾಜ ಅಲ್ಪಸಂಖ್ಯಾತ ಇದೆ ಆದರೂ ಕೂಡ ನಮ್ಮ ಪೂರ್ತಿ ಭಾರತ ದೇಶದ ಟ್ಯಾಕ್ಸ್ ಅಲ್ಲಿ 24% ಟ್ಯಾಕ್ಸ್ ನಮ್ಮ ಜೈನ ಸಮಾಜ ತುಂಬತೈತಿ ಆಯ್ತು ಈ ಸಂದರ್ಭದಲ್ಲಿ ಸಚಿವರಾದ ಶಶಿಕಲಾ ಜೊಲ್ಲೆ ಚಿಕ್ಕೋಡಿ ಸಂಸದರಾದ ಅಣ್ಣಾ ಸಾಹೇಬ್ ಜೊಲ್ಲೆ ವಂದಿಸಿ ವೇದಿಕೆ ಮೇಲೆ ಅರ್ಚಕರಾದ ಸಚಿವರಾದ ಶಶಿಕಲಾ ಜೊಲ್ಲೆ ಅವರೇ ಹಾಗೂ ಶಾಸಕರಾದ ಪ್ರಕಾಶ್ ಹುಕ್ಕೇರಿ ಅವರೇ ಮಾಜಿ ಶಾಸಕರಾದ ಮಹದೇಶ ಕೌಟಿಮಠ ಅವರೇ ಕಲಪಣ್ಣ ಮಲ್ಲಯ್ಯನ ಅವರೇ ಮೋಹನ್ ಶಾ ಅವರೇ ಹಾಗೂ ಉಳಿದ ಎಲ್ಲ ಹಿರಿಯರೇ ಆಗಮಿಸಿದ ಎಲ್ಲ ಜೈನ ವಿಧಾನ ಪರಿಷತ್ ಸದಸ್ಯರಾದ ಪ್ರಕಾಶ್ ಹುಕ್ಕೇರಿ ವಂದಿಸಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಲೋಕಸಭಾ ಸದಸ್ಯರಾದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರೇ ಸಚಿವರಾದ ಶ್ರೀಮತಿ ಶಶಿಕಲಾ ಜೊಲ್ಲೆ ಅವರೇ ಈಗ ತಾನೇ ಮಾತಾಡಿದ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಭವಾನಿ ಭಟ್ ಅವರೇ ಅವಾರ್ಡ್ ಅವರು ಕಲಪನ
ಮಜಯ್ನವರವರೆ, ಮೋಹನ್ ಸಾಹ್ ಅವರವರೆ ಮತ್ತು ಸಹಸ್ರಾರು ಸಂಖ್ಯೆಯಲ್ಲಿ ಬಂದಂಥ ಎಲ್ಲ ಜೈನ ಸಮಾಜದ ಪ್ರಮುಖರೇ, ತಾಯಂದಿರೇ, ಅಕ್ಕ ತಂಗಿಯರೇ, ಮಾಧ್ಯಮ ಸಮಿತಿಯವರೇ, ಪ್ರತಿಯೊಂದನೇ ಮಾತುಕತೆಯಲ್ಲಿ ಈಗಾಗಲೇ ನಾನು ಒಂದು ಎರಡು ನಿಮಿಷ ನನ್ನ ವಿಚಾರವನ್ನು ವ್ಯಕ್ತ ಮಾಡಿದೆ. ಸಿಕ್ಕರಿಗೆ ಇದು ಜಿಲ್ಲೆಗೆ ಸರಿ ಜೈನ ಸಮಾಜದ ಜಿಲ್ಲೆಗೆ ಮಾತ್ರ ಸೀಮಿತ ಆಗಿಲ್ಲ, ಇದು ರಾಜ್ಯದಕ್ಕೆ ಮಾತ್ರ ಸೀಮಿತ ಅಲ್ಲ, ದೇಶಕ್ಕೆ ಮಾತ್ರ ಸೀಮಿತವಾದ ಒಂದು ಪುಣ್ಯಕ್ಷೇತ್ರ ಅಂತ ವೈಯಕ್ತಿಕವಾಗಿ ನಾನು ತಿಳ್ಕೊಂಡಿದ್ದೆ. ಯಾಕಂದ್ರೆ ಎಲ್ಲ ರಾಜ್ಯಗಳಲ್ಲಿ ಜೈನ ಸಮಾಜ ಇದೆ, ಕರ್ನಾಟಕದಾಗ ಐತಿ, ಮಹಾರಾಷ್ಟ್ರದಾಗ ಐತಿ, ಈಗಾಗಲೇ ಮುನಿಗಳು ಹೇಳಿದ ಪ್ರಕಾರ ಗುಜರಾತದಾಗ ಐತಿ, ಎಲ್ಲ ಕಡೆಗೆ ಜೈನ ಸಮಾಜದವರು ಇವತ್ತು ತಮ್ಮ ಒಂದು ಆ ಶಿಖರ್ ಜಿಲ್ಲೆ ತಮ್ಮ ಸೇವೆಯನ್ನು ಅಳವ ಸೇವೆಯನ್ನು ಇವತ್ತು ಮಾಡ್ತಾ ಇದ್ದಾರೆ. ಅವರು ಅಷ್ಟೆಲ್ಲ ನಾವು ಕೂಡ ಸೇವೆಯನ್ನು ಇವತ್ತು ಮಾಡ್ತಾ ಇದ್ದೀವಿ. ಇವತ್ತು ಯಾವುದೇ ಪರಿಸ್ಥಿತಿಯಲ್ಲಿ ಏನು ಜಾರ್ಖಂಡ್ ಸರ್ಕಾರ ಈ ಕಾಯ್ದೆಯನ್ನು ತಂದಿದೆ, ಆ ಕಾಯ್ದೆಯನ್ನು ಯಾವುದೋ ಪರಿಸ್ಥಿತಿಯಾಗ ವಾಪಸ್ ತಗುಸುವಾಗಿ ನಾವು ಹೋರಾಟವನ್ನು ಯಾವಾಗಲೂ ಮುಂದುವರಿಸ್ತೇವೆ. ನಾವು ಕೂಡ ರಾಜ್ಯಸಭಾ ನಮ್ಮ ವಿರೋಧ ಪಕ್ಷದ ನಾಯಕರಾದ ಮಲ್ಲಿಕಾರ್ಜುನ ಖರ್ಗೆ ಅವರ ಹತ್ರ ಮಾತಾಡಿ ಅದನ್ನು ರಾಜ್ಯಸಭೆಯಲ್ಲಿ ಆ ವಿಷಯನ ಮಂಡನೆ ಮಾಡಿ ಅದಕ್ಕೆ ಅಂತಿಮವಾದ ವಿಧಾನವನ್ನು ಹಿಂದೆ ತೆಗೆದುಕೊಳ್ಳುವಂತ ಒಂದು 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 ಇದನ್ನ ಒಂದು ತರವನ್ನ ಒಂದು ರಾಜ್ಯಸಭೆಯಲ್ಲಿ ಮಾಡಿಸಿ ಅದನ್ನು ಹಿಂದೆ ತೆಗೆದಲಿಕ್ಕೆ ಯಾವುದೇ ಪರಿಸ್ಥಿತಿ ಹತ್ತಿರ ಹೇಳ್ತೀವಿ. ಮತ್ತೊಂದು ವಿಷಯ ಅಂದರೆ ಮೋಹನ್ ಸಿಂಗ್ ಆದ ಮೋಹನ್ ಸಿಂಗ್ ಆದ ಅತಿ ಸಮೀಪ ಅಡಿಗೆ ಅಮಿತ್ ಶಾ. ಮಾಜಿ ವಿಧಾನ ಪರಿಷತ್ ಸದಸ್ಯ ಮಹಾಂತೇಶ್ ಕವಟಗಿಮಠ ಪುಣ್ಯಕ್ಷೇತ್ರವನ್ನ ಪ್ರವಾಸಿ ತಾಣವನ್ನಾಗಿ ಮಾಡಬಾರದು ಅಂತಕ್ಕಂತ ಜೈನ ಸಮುದಾಯದ ಬೇಡಿಕೆ ಈ ಪ್ರತಿಭಟನಾ ರ್ಯಾಲಿಯಲ್ಲಿ ಭಾಗವಹಿಸಿರುವ ಎಲ್ಲ ಪೂಜ್ಯರಲ್ಲಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಜೈನ ಮುಖಂಡರಾದ ಮೋಹನ್ ಶಾ ಇಲ್ಲಿ ಬರ್ಬೇಕಂತ ಆತ್ಮೀಯರಾದಂತ ಶ್ರೀಮಾನ್ ಅಣ್ಣಾ ಸಾಹೇಬ್ ಜೊಲ್ಲಿ ಅವರು, ಸಹೋದರಿ ಶ್ರೀಮತಿ ಜೊಲ್ಲಿ ಅವರು, ನಾನು ಪುರಸಭೆ ಅಧ್ಯಕ್ಷರಾದ ಪ್ರವೀಣ್ ಕಾಂಬಳೆ, ಉಪಾಧ್ಯಕ್ಷರು ಸಂಜಯ್ ಕವಟಗಿಮಠ, ಜೈನ ಸಮಾಜದ ಮುಖಂಡರು, ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಪಹಾಡೋ ಚಿಕರು ಕಣಾ ಕಣಾ ಜನಿಯೋ ಕಿ